ಕನ್ನಡದ ಮಹಾಕವಿ ಕುಮಾರವ್ಯಾಸ ಭಕ್ತ ಕವಿಯೂ ಹೌದು. ಈತನ ಕಾಲ ಕ್ರಿಶಕ 1400. ಗದುಗಿನ ಹತ್ತಿರದ ಕೋಳಿವಾಡ ಈತನ ಹುಟ್ಟೂರು. ನಾರಾಯಣಪ್ಪ ಈತನ ನಿಜನಾಮ. ಕನ್ನಡದ ಮಹಾಕವಿಗಳಲ್ಲಿ ಶ್ರೇಷ್ಠ ಕವಿ ಕುಮಾರವ್ಯಾಸ. ಅಂಥ ಮಹಾಕವಿ ಬರೆದಂಥ ಕುಮಾರವ್ಯಾಸ ಭಾರತದಲ್ಲಿರುವಂಥ ಒಂದು ಅಧ್ಯಾಯ. ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನುವರು. ಕನ್ನಡದ ಮಹಾಕವಿ ಜನಸಾಮಾನ್ಯರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಒಂದು ಮಹಾಭಾರತವನ್ನೇ ಬರೆದ. ಆ ಭಾರತದ ಹೆಸರು ಕುಮಾರವ್ಯಾಸ. 18 ಪರ್ವಗಳಲ್ಲಿ ವ್ಯಾಸ ಮೂಲ ಸಂಸ್ಕೃತ ಭಾರತವನ್ನು, 10 ಪರ್ವಗಳನ್ನು ಕುಮಾರವ್ಯಾಸ ಭಾಮಿನಿ ಷಟ್ಪದಿಯಲ್ಲಿ ಅನುವಾದಿಸಿದನು. ಒಟ್ಟಿನಲ್ಲಿ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನುವ ಪಠ್ಯಭಾಗವು ಕರ್ನಾಟಕ ಭಾರತ ಕಥಾಮಂಜರಿಯ ಕೃತಿಯ ವಿರಾಟ ಪರ್ವದ 3ನೇ ಸಂಧಿಯಿಂದ ಆಯ್ದುಕೊಳ್ಳಲಾಗಿದೆ. ಪಾಂಡವರ ಧರ್ಮಪತ್ನಿಯಾದ ದ್ರೌಪದಿಯು ವಿರಾಟರಾಜನ ಅರಮನೆಯ ಅಂಗಳದಲ್ಲಿ ಎಂಥ ಕಷ್ಟವನ್ನು ಅನುಭವಿಸಿದಳು, ಎಂಥ ದುಃಖವನ್ನು ಅನುಭವಿಸಿದಳು ಅನ್ನುವ ವಿಚಾರವನ್ನು ಈ ಒಂದು ಹಳೆಗನ್ನಡದ ಕಾವ್ಯಭಾಗದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡದ ಮಹಾಕವಿಯಾದ ಕುಮಾರವ್ಯಾಸ ವಿವರಿಸಲು ಪ್ರಯತ್ನಿಸಿದ್ದಾನೆ. ಭಾರತೀಯ ಪರಂಪರೆಯಲ್ಲಿ ಹೆಣ್ಣು ಶಕ್ತಿಯ ಪ್ರತೀಕವಾಗಿದ್ದಾಳೆ. ಆಕೆ ಭೂಮಿಯಷ್ಟೇ ಸಹನಮೂರ್ತಿಯಾಗಿದ್ದರೂ ಆತ್ಮಾಭಿಮಾನಕ್ಕೆ ಭಂಗ ಉಂಟಾಗುತ್ತಿದ್ದರೆ ಸಿಡಿದೆದ್ದು ಪ್ರತಿಭಟಿಸುವಂಥ ಶಕ್ತಿಗಳನ್ನು, ಉದಾಹರಣೆಗಳನ್ನು ಪುರಾಣದ ಇತಿಹಾಸಗಳಲ್ಲಿ ನಾವು ಕಂಡಿದ್ದೀವಿ. ಅಂಥ ಒಂದು ಮಹಾಶಕ್ತಿಯನ್ನೇ, ಮಹಾಶಕ್ತಿಯ ಪ್ರತೀಕವೇ ದ್ರೌಪದಿಯು. ದ್ರೌಪದಿ ಪಾಂಡವರ ಧರ್ಮಪತ್ನಿ. ಪಾಂಡವರ ಧರ್ಮಪತ್ನಿಯಾಗಿದ್ದರೂ ಸಹ ಜೀವನದಲ್ಲಿ ಭಯಂಕರವಾದ ಕಷ್ಟವನ್ನು ಅನುಭವಿಸಿದಳು. ಪಾಂಡವರು ಕೂಡ ವನವಾಸವನ್ನು ಅನುಭವಿಸಿದಳು. ಕೊನೆಗೆ ಅಜ್ಞಾತವಾಸವನ್ನು ಕಳೆಯುವಂಥ ಸಮಯದಲ್ಲಿ ವಿರಾಟರಾಜನ ಅರಮನೆಯಲ್ಲಿ ಕೀಚಕಿ ಎನ್ನುವ ನಾಯಿಯಿಂದ ಭಾಳಷ್ಟು ದುಃಖವನ್ನು, ಹಿಂಸೆಯನ್ನು ಅನುಭವಿಸಿದಳು ಎನ್ನುವ ವಿಚಾರವನ್ನು ಈ ಹಳೆಗನ್ನಡದ ಕಾವ್ಯಭಾಗದಿಂದ ನಾವು ತಿಳಿದುಕೊಳ್ಳಬಹುದು. ಕೀಚಕ ಇವಳ ಸೌಂದರ್ಯಕ್ಕೆ ಮಾರು ಹೋಗಿ ನಾನಾ ರೀತಿಯ ಉಪಟಳವನ್ನು ಅಜ್ಞಾತವಾಸದ ಸಮಯದಲ್ಲಿ ಇವಳಿಗೆ ನೀಡತೊಡಗಿದ. ಆಗ ಈ ಕೀಚಕನ ಉಪಟಳವನ್ನು ತಾಳಲಾರದೆ ಪಾಂಡವರಲ್ಲಿ ಯಾವ ಗಂಡನಿಗೆ ನಾನು ಈ ವಿಚಾರವನ್ನು ನಾನು ತಿಳಿಸಬೇಕೆನ್ನುವ ವಿಚಾರವನ್ನು ಮಾಡಲು ಪ್ರಯತ್ನಿಸಿದ್ದಾಳೆ ಈ ದ್ರೌಪದಿಯು. ಇಲ್ಲಿಂದ ಪ್ರಾರಂಭವಾಗುತ್ತದೆ ಹಳೆಗನ್ನಡದ ಕಾವ್ಯಭಾಗ. ಆರುಗೆ ಉಸಿರುವನ್ ಆರನ್ ಸಾರುವೆನ್, ಆರಿಗೆ ಒರಳುವೆನ್ ಆರಿಗೆ ಅರುಹೆನ್, ಆರಂಬೇಡುವೆನ್ ಅಕಟಾ ಹೆಂಗಸು ಜನ್ಮವಂ ಸುಡಲಿ. ಘೋರಪಾತಕಿಯನ್ನಲ್ ಮುನ್ನಾರ ನವೆದವರುಂಟು, ಮರಣವು ಬಾರದೆಂದು ಅರಿದಲ್ ಬಸರಂ ಹೊಯ್ದು ಶಿಶುವಿದನೆ. ಆರಿಗೆ ಅರುವೆನ್ ನನಗಾಗುತ್ತಿರುವಂಥ ಈ ಕಷ್ಟವನ್ನು ಸಾಮಾನ್ಯ ಒಬ್ಬ ರಕ್ಕಸನಾದ ಕೀಚಕನಿಂದ ಎಷ್ಟೊಂದು ದುಃಖವನ್ನು ಅನುಭವಿಸಿದನು ಅನುಭವಿಸಲಿ. ಈ ದುಃಖವನ್ನು ನಾನು ಯಾರಿಗೆ ಹೇಳಿದರೆ ನಾ ಪರಿಹಾರವಾಗುತ್ತದೆ ಎನ್ನುವ ವಿಚಾರದಲ್ಲಿ ಮುಳುಗಿ ಹೋಗಿದ್ದಾಳೆ ದ್ರೌಪದಿ. ಆರಿಗೆ ಉಸುರುವೆನ್ ಯಾರಿಗೆ ನಾನು ಹೇಳಲಿ, ಆರನ್ ಸಾರುವೆನ್ 5 ಜನ ಗಂಡಂದಿರಲ್ಲಿ ಯಾರ ಸಮೀಪಕ್ಕೆ ನಾನು ಹೋಗಲಿ, ಆರಿಗೆ ಹೊರಲಿ ಯಾವ ಗಂಡನನ್ನು ಕೂಗಿ ನಾನು ಈ ಒಂದು ದುಃಖದ ಸನ್ನಿವೇಶವನ್ನು ತಿಳಿಸಲಿ. ಆರಿಗೆ ಒರಳುವನ್ ಆರಿಗೆ ಅರುಹೆನ್ ಯಾರಿಗೆ ನಾನು ತಿಳಿಸಲಿ, ಆರನ್ ಬೇಡುವಂ ಯಾವ ಗಂಡನಲ್ಲಿ ನಾನು ಬೇಡಿಕೊಳ್ಳಲಿ, ಅಕಟ ಅಯ್ಯೋ ಹೆಂಗಸು ಜನ್ಮವಂ ಸುಡಲಿ. ಈ ಹೆಣ್ಣಿನ ಜನ್ಮವೆಲ್ಲವೂ ಸುಟ್ಟು ಹೋಗಲಿ, ಹೆಣ್ಣಿನ ಜನ್ಮಕ್ಕೆ ಬೆಂಕಿ ಹತ್ತಲಿ ಅಂತೇಳಿ ಪರಿತಪಿಸಿಕೊಳ್ಳಲು ಪ್ರಾರಂಭಿಸಿದ್ದಾಳೆ ಪಾಂಡವರ ಧರ್ಮಪತ್ನಿ. ಶ್ರೀಕೃಷ್ಣ ಪರಮಾತ್ಮನ ತಂಗಿಯಾದಂಥ ಪಾಂಚಾಲಿಯೂ ಅತ್ಯಾತಾ ಇದ್ದಾನೆ ಕನ್ನಡದ ಮಹಾಕವಿಯಾದ ಕುಮಾರವ್ಯಾಸ.
ஆறுகே உசுருவன் ஆரன் சாரவன் ஆறுகே வருளவன் ஆறகே அருவேனம் ஆரம்பேடவன் கட்டாம் யாவ கண்டன செமிப்பக்கே நானு ஹோகலி யாவ கண்டனிகே நானு ஹேளலி யாவ கண்டனல்லி நானு பீடலி யாவ கண்டனிகே நானு திருசலி ಅಯ್ಯೋ ಅಕಟ ಈ ಹೆಣ್ಣಿನ ಜನ್ಮವೋ ಸುಟ್ಟು ಹೋಗಲಿ ಹೆಣ್ಣಿನ ಜನ್ಮಕ್ಕೆ ಬೆಂಕಿ ಹತ್ತಲಿ ಘೋರ ಪಾತಕಿಯನ್ನಲ್ ನನ್ನಂಥ ಮಹಾಪಾಪಿಗಳು ಹಿಂದಿನ ಜನ್ಮದಲ್ಲಿ ಯಾರಾದರೂ ಹುಟ್ಟಿದ್ದರೆ ನನ್ನಂಥ ಮಹಾಪಾಪಿಯಾದ ಹೆಣ್ಣು ಹಿಂದಿನ ಜನ್ಮದಲ್ಲಿ ಯಾರಾದರೂ ಹುಟ್ಟಿದ್ದರೆ ಇಂಥ ಕಷ್ಟವನ್ನು ಅನುಭವಿಸಿದ್ದರೆ ಅಯ್ಯೋ ದೇವರೇ ನನಗೆ ಮರಣವನ್ನು ದಯಪಾಲಿಸು ಅಯ್ಯೋ ದೇವರೇ ಪಾಂಡವರ ಧರ್ಮಪತ್ನಿಯಾಗಿ ಜೀವನದಲ್ಲಿ ಇಷ್ಟೊಂದು ಕಷ್ಟವನ್ನು ನಾನು ಅನುಭವಿಸಿನಲ್ಲ ಇನ್ನು ನಾನು ಬದುಕಬಾರದು ನನಗೆ ಸಾವನ್ನು ದಯಪಾಲಿಸು ಎಂದು ಬಸರಂ ಹೈದು ಶಿಶಿವದನೆ ಹೊಟ್ಟೆ ಹೊಟ್ಟೆಯನ್ನು ಬಿಡಿದುಕೊಳ್ಳಲಿಕ್ಕೆ ಪ್ರಾರಂಭಿಸಿದಳು ಹಣೆ ಹಣೆಗೆ ಬಿಡಿದುಕೊಳ್ಳಲಿಕ್ಕೆ ಪ್ರಾರಂಭಿಸಿದಳು ಒಟ್ಟಿನಲ್ಲಿ ದ್ರೌಪದಿಯು ನಾನಾ ಭಂಗಿಯಲ್ಲಿ ದುಃಖವನ್ನು ಅನುಭವಿಸಿದಳು ಅಂತ ಹೇಳ್ತಾ ಇದ್ದಾನೆ ಕನ್ನಡದ ಮಹಾಕವಿಯಾದ ಕುಮಾರವ್ಯಾಸ ಇಂಥ ವಿಚಾರವನ್ನು ಒಳಗೊಂಡಂಥ ಇನ್ನು ಹುಟ್ಟದೇ ಇರಲಿ ನಾರಿಯನ್ನು ಎನ್ನವಲು ಎನ್ನುವ ಮೊದಲನೆಯ ಪದ್ಯದಲ್ಲಿ ಬಂದಿರುತ್ತದೆ. ಒಟ್ಟಿನಲ್ಲಿ ಇಂಥ ಒಂದು ವೀರಾದಿ ವೀರರ ಹೆಂಡತಿಯಾದರೂ ಜೀವನದಲ್ಲಿ ದುಃಖವನ್ನು ಅನುಭವಿಸಬೇಕಾಯ್ತಲ್ಲ, ಅದಕ್ಕಾಗಿ ನನ್ನಂಥ ಮಹಾಪಾಪಿ ಹೆಣ್ಣು ಈ ಭೂಮಿ ಮೇಲೆ ಹುಟ್ಟಬಾರದು ಅಂತೇಳಿ ಶಾಪವನ್ನು ನೀಡ್ತಾ ಇದ್ದಾಳೆ ಈ ದ್ರೌಪದಿ. ಇರ ಬಂದ್ ಮಾಡ್ರಿ ನೋಡ್ರದನ್ರಿ ತಿರುಗಿರಿ.